ದಿವಸಕ್ಕೆ 24 ಗಂಟೆಯಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ 8-9ನೇ ಕ್ಲಾಸಲ್ಲಿರುವ ವಿದ್ಯಾರ್ಥಿಗಳು ದಿವಸಕ್ಕೆ 8 ಗಂಟೆ ಮ್ಯಾಕ್ಸಿಮಮ್ 8 hours ಆಫ್ ಸ್ಲೀಪ್, ನಾಟ್ ಮೋರ್ ದನ್ ದಟ್. 24 ಗಂಟೆಯಲ್ಲಿ 8 ಗಂಟೆಗಿಂತ ಜಾಸ್ತಿ ನೀವು ನಿದ್ದೆ ಮಾಡಲೇಬಾರದು. ಎಲ್ಲರೂ ಹೇಳ್ತಾರೆ ಪ್ರಯತ್ನ ಪಡಬೇಕು. ಹೇಗೆ ಪಡಬೇಕು? ಅಟ್ಲೀಸ್ಟ್ ಲೆಟ್ ಅಸ್ ಟ್ರೈ ಟು ಗಿವ್ ಬೆಟರ್ ಇನ್ಸೈಟ್ ಇನ್ ಟು ದಟ್. 10th standard ಇರುವವರು ದಿವಸಕ್ಕೆ 7 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡಲೇಬಾರದು. 24 ಗಂಟೆಯಲ್ಲಿ 7 ಗಂಟೆಗಿಂತ ಜಾಸ್ತಿ ನಿದ್ದೆ ಮಾಡಲೇಬಾರದು ಯಾವುದೇ ಕಾರಣಕ್ಕೆ. ಪಿಯುಸಿಯಲ್ಲಿ ಕಲಿಯುವ ವಿದ್ಯಾರ್ಥಿಗಳು ದಿವಸಕ್ಕೆ 6 ಗಂಟೆ 30 ನಿಮಿಷದಕ್ಕಿಂತ ಜಾಸ್ತಿ ನಿದ್ದೆ ಮಾಡಲೇಬಾರದು 24 ಗಂಟೆಯಲ್ಲಿ. ಫಸ್ಟ್ ಇದನ್ನ ಪ್ರಾಕ್ಟೀಸ್ ಮಾಡಿ. ಹಾಗಾದ್ರೆ ಉಳಿದ 17 ಗಂಟೆ ಎವರೇಜ್ ಅಲ್ಲಿ ಸ್ವಲ್ಪ ಆಚೆ ಮಾಡ್ಕೊಳ್ಳಿ. ಯಾಕಂದ್ರೆ 8 ಗಂಟೆ ಹೇಳಿದ್ರೆ ಉಳಿದದ 17 ಗಂಟೆ ಅಲ್ಲ, 16 ಗಂಟೆ. ಸೊ ಅದಕ್ಕೋಸ್ಕರ ಹೇಳಿದ್ ನಾನು, 24 ಗಂಟೆಯಲ್ಲಿ ನೀವು 7 ಗಂಟೆ ನಿದ್ದೆ ಮಾಡಿದರೆ ಉಳಿದ 17 ಗಂಟೆ ನೀವು ನಿಮ್ಮ ಇಚ್ಛೆಯನ್ನು ಏನು ಹೇಳಿದ್ರಲ್ಲ ಈಗ ನಾನು ಎಕ್ಸ್ಟ್ರಾ ಆರ್ಡಿನರಿ ಆಗಬೇಕು ಅಂತ, ಅದನ್ನ ಮಾಡ್ಲಿಕ್ಕೆ ಏನೇನೆಲ್ಲ ಪ್ರಯತ್ನ ಹಾಕಬೇಕು ಅದರ ಬಗ್ಗೆಯೇ ಥಿಂಕ್ ಮಾಡಬೇಕು. ಯು ಶುಡ್ ನಾಟ್ ಥಿಂಕ್ ಎನಿಥಿಂಗ್ ಎಲ್ಸ್. ಇದನ್ನ ಡೈಲಿ ಬೇಸಿಸ್ ನಲ್ಲಿ ಮಾಡ್ಲಿಕ್ಕೆ ಆಗ್ತದ ನೋಡಿ. ಇದನ್ನು ಮಾಡ್ಲಿಕ್ಕಾದ್ರೆ ಮಾತ್ರ ಯು ಕ್ಯಾನ್ ಬಿಕಮ್ ಅನ್ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನ್ ಬೈ ಸರ್ಟನ್ಟಿ, ನಾಟ್ ಬೈ ಚಾನ್ಸ್. ಲಾಟ್ರಿ ಟಿಕೆಟ್ ಹಾರಿದಾಗ ಆಗ್ಬಾರ್ದು. ನಾನು ಸಾಧನೆ ಮಾಡ್ತೇನೆ ಅನ್ನೋ ಒಂದು ಛಲವನ್ನು ಈಗಿಂದಲೇ ಬೆಳೆಸ್ಕೊಳ್ಳಿ. ಆವಾಗ ಸಂಸ್ಥೆ ಅಭಿವೃದ್ಧಿ ಆಗ್ತದೆ. ನನಗೆ ನನ್ನ ಹಿರಿಯವರಾದ ಜಿ ಶಂಕರ್ ಅವರು ಹೇಳಿದ್ರು, ಅವರು ಹಾಗೆ ಹೇಳುವ ಸ್ಟೈಲ್, ನರೇಂದ್ರ ನಾಯ್ಕರ ನೀವು ಸ್ವಲ್ಪ ಏನಾದರೂ ಒಂದು ಹೇಳಿ ಅಲ್ಲ, ಒಂದು ನೀವು ಮಾತ್ರ ಅಭಿವೃದ್ಧಿ ಆಗುವುದಲ್ಲ, ನೀವು ಕಲಿತ ಶಾಲೆ ಸಹ ಅಭಿವೃದ್ಧಿ ಆಗುವಾಗ ಏನಾದರೂ ಒಂದು ಮಾಡಿ ಹೇಳಿದ್ರು. ನಾನು ಹೇಳ್ತೇನೆ, ನಾನು ಮಾತಾಡುವಾಗ ಹೇಳ್ತೇನೆ ಹೇಳಿದೆ. ಯಾವುದೇ ಒಂದು ಸಂಸ್ಥೆ ಕೇಳಿ ಕರೆಕ್ಟಾಗಿ, ದಿಸ್ ಇಸ್ ಅಪ್ಲಿಕೇಬಲ್ ಫಾರ್ ಎವ್ರಿಬಡಿ, ನಾಟ್ ಓನ್ಲಿ ಫಾರ್ ಸ್ಟೂಡೆಂಟ್, ಈವನ್ ಟೀಚರ್ಸ್, ಈವನ್ ದ ಮ್ಯಾನೇಜ್ಮೆಂಟ್ ಪರ್ಸನ್ಸ್. ಪ್ಲೀಸ್ ಫಾರ್ಗಿವ್ ಮೀ ಇಫ್ ಐ ಆಮ್ ರಾಂಗ್. ಯಾವುದೇ ಒಂದು ಸಂಸ್ಥೆ ಅಭಿವೃದ್ಧಿ ಆಗ್ಬೇಕಂತಾದ್ರೆ ಯಾರೆಲ್ಲ ಅದರಲ್ಲಿದ್ದಾರೆ ಅವರು ಆ ಸಂಸ್ಥೆಯಲ್ಲಿ ಹೆಚ್ಚಿನ ಸಮಯವನ್ನು ಕಳೆಯಬೇಕು. ನಮ್ಮ ಎಕ್ಸ್ಪರ್ಟ್ ಸಂಸ್ಥೆ ನೀವು ಹೇಳಿದರೆ ಏನಾದರೂ ಒಂದು ಒಳ್ಳೆ ಅಭಿವೃದ್ಧಿ ಆಗಿದೆ ಅಂತ ನೀವು ಹೇಳಿದರೆ, ದಟ್ ಇಸ್ ಬಿಕಾಸ್ ವಿ ಹ್ಯಾವ್ ಸ್ಪೆಂಟ್ ಮ್ಯಾಕ್ಸಿಮಮ್ ಟೈಮ್ ಇನ್ ದ ಇನ್ಸ್ಟಿಟ್ಯೂಷನ್ ಇಫೆಕ್ಟಿವ್ಲಿ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಟೀಚರ್ ಅವರ ಏನು ಜವಾಬ್ದಾರಿ ಅದನ್ನು ಅರ್ಥ ಮಾಡಿಕೊಳ್ಬೇಕು. ನಿಮ್ಗೆ ಎಷ್ಟು ಗಂಟೆ ಪಾಠ ಅನ್ನೋದಲ್ಲ, ನಮ್ಗೆ ವಾರಕ್ಕೆ 14 ಗಂಟೆ ಪಾಠ ಅಷ್ಟು ಮಾತ್ರ ಅಲ್ಲ. ನೀವು ಶಾಲೆಯಲ್ಲಿ ಅಥವಾ ಕಾಲೇಜಲ್ಲಿ ನೀವು ಬೆಳಿಗ್ಗೆ 9 ರಿಂದ ಸಂಜೆ 5 ಗಂಟೆವರೆಗೆ ಇದ್ರೆ ಅಷ್ಟು ಟೈಮ್ ವಿದ್ಯಾರ್ಥಿಗಳಿಗೋಸ್ಕರ ಮೀಸಲು. ನೀವು ಅದನ್ನು ಎಷ್ಟು ಇಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ತೀರಿ? ಮ್ಯಾನೇಜ್ಮೆಂಟ್, ಹೌ ಮಚ್ ಟೈಮ್ ಯು ಆರ್ ರಿಯಲಿ ಸ್ಪೆಂಡಿಂಗ್ ಇನ್ ದ ಇನ್ಸ್ಟಿಟ್ಯೂಷನ್. ವಿದ್ಯಾರ್ಥಿಗಳು ನೀವಿಲ್ಲಿ ಶಾಲೆಯಲ್ಲಿರುವಾಗ ಎಷ್ಟು ಸಮಯವನ್ನು ಇಫೆಕ್ಟಿವ್ ಆಗಿ ಯುಟಿಲೈಸ್ ಮಾಡ್ತೀರಿ, ಮನೆಗೆ ಹೋದ ಮೇಲೆ ಎಷ್ಟು ಸಮಯವನ್ನು ಇಫೆಕ್ಟಿವ್ ಆಗಿ ನಿಮ್ಮ ಅಭಿವೃದ್ಧಿಗೋಸ್ಕರ ಯೂಸ್ ಮಾಡ್ತೀರಿ, ಇದನ್ನು ಆಲೋಚನೆ ಮಾಡಿ. ಈ ರೀತಿಯಲ್ಲಿ ಆಲೋಚನೆ ಮಾಡಿ ಅದನ್ನು ಕಾರ್ಯರೂಪಕ್ಕೆ ತಂದರೆ ಡೆವಲಪ್ಮೆಂಟ್ ಇಸ್ ಶ್ಯೂರ್. ಬಿಕಾಸ್ ದ ವರ್ಲ್ಡ್ ಇಸ್ ಸ್ಲೀಪಿಂಗ್, ಯು ಹ್ಯಾವ್ ಟು ಬಿ ಅವೇಕ್. ದ ವರ್ಲ್ಡ್ ಇಸ್ ಸ್ಲೀಪಿಂಗ್, ಯು ಹ್ಯಾವ್ ಟು ಬಿ ಅವೇಕ್. ಎಷ್ಟು ಮಟ್ಟಿಗೆ ನೀವು ಎಚ್ಚರ ಇರ್ತೀರಿ, ಎಷ್ಟು ಮಟ್ಟಿಗೆ ನೀವು ಕೆಲಸ ಮಾಡ್ತೀರಿ ಆ ಡೈರೆಕ್ಷನಲ್ಲಿ, ಅಷ್ಟು ಮಟ್ಟಿಗೆ ನೀವು ಉದ್ಧಾರ ಆಗ್ತಾ ಹೋಗ್ತೀರಿ. This is my personal experience. And you need to be very firm on whatever you are undertaking. ನೀವೇನು ಮಾಡ್ತೀರಿ ಅದರಲ್ಲಿ ಒಂದು ಮಾತಿಗೆ ತೂಕ ಇರಬೇಕು. ನಿಮ್ಮ ಮಾತಲ್ಲಿ ಒಂದು ತೂಕ ಇರಬೇಕಂತಾದರೆ ನಿಜವಾದ ಅರ್ಥದಲ್ಲಿ ಆ ಮಾತು ಇರಬೇಕು. ಯು ಮಸ್ಟ್ ಬಿ ಫುಲ್ಲಿ ಇನ್ವಾಲ್ವ್ ಇನ್ ದಟ್. ಈಗ ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ಡೆಫಿನೇಷನ್ ಬರಿಬೇಕಂತಾದರೆ ಯಾವುದೇ ಒಂದು ಲೆನ್ಸಸ್ ಲಾ ಅಂತ, ಹೌ ಮೆನಿ ಆಫ್ ಯು ನೋ ಸೆಕೆಂಡ್ ಪಿ ಯು ಸ್ಟೂಡೆಂಟ್, ಲೆನ್ಸಸ್ ಲಾ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಅಲ್ಲಿ ಬಂದಿರಬಹುದು, ಗೊತ್ತಿದ್ಯಾ? ಅದು ಏನು ಅನ್ನೋದನ್ನು ಬರೀ ಬ್ಯಾಕ್ಅಪ್ ಮಾಡಬೇಡಿ, ಅರ್ಥ ಮಾಡ್ಕೊಳ್ಳಿ ಏನಂತ. ಕ್ಯಾನ್ ಇಸ್ ಹರ್ ರಿಯಾಕ್ಷನ್ ಅಂತ ನನ್ನ ಗುರುಗಳಾದ ನಾಗೇಶ್ ಅನ್ನೋ ಅವರು ಇದ್ದಾರೆ, ಅವ್ರು ಹೇಳಿಕೊಟ್ಟಿದ್ದಾರೆ. ನಾನು ಪಿ ಯು ಸಿಯಲ್ಲಿ ಇರುವಾಗ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಹೇಳಿಕೊಟ್ಟಿದ್ದು ತುಂಬ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್ ಇನ್ಸ್ಟಿಟ್ಯೂಷನ್. ಯಾಕಂತ ಹೇಳಿದ್ರೆ, ನಾವು ಏನು ಪಿ ಯು ಸಿಯಲ್ಲಿ ಸಾಸ್ಥಾನದಿಂದ ಬರಬೇಕಿತ್ತು, ಅವಾಗ ಚಪ್ಪಲ್ ಸಹ ಇರಲಿಲ್ಲ ನಮ್ಗೆ. ಅವಾಗ ಯೂನಿಫಾರ್ಮ್ ಏನಿತ್ತಂದ್ರೆ ಒಂದು ಪಂಚೆ ಮತ್ತೆ ವೈಟ್ ಎಲ್ಲ ಅದರಲ್ಲಿ ಬರಬೇಕಿತ್ತು. ಸೈಕಲ್ ಇತ್ತು, ನಮ್ಮ ಅಜ್ಜಂದು ಸೈಕಲ್ ನಮಗೆ ಕೊಟ್ಟಿದ್ದು. ಡೈಲಿ ಸೈಕಲ್ ಅಲ್ಲಿ ಬರಬೇಕು, ವಾಚ್ ಇಲ್ಲ. ಸೆಕೆಂಡ್ ಪಿ ಯು ಸಿ ಎಕ್ಸಾಮಿಗೆ ನನ್ನ ಹತ್ರ ವಾಚ್ ಇಲ್ಲ. ನಮ್ಮ ಅಕ್ಕ ಹೋಗಿ ಎದುರುಗಡೆ ಅವರು ಮಧ್ಯಸ್ಥರಂತ ಅವ್ನ ಅಂಗಡಿಯವರಿದ್ದು, ಅವ್ರ ಹತ್ರ ಹೋಗಿ ಹೇಳಿದ್ರು,
ನನ್ನ ತಮ್ಮನಿಗೆ ಒಂದು ಎಕ್ಸಾಮ್ ಇದೆ, ಒಂದು ವಾಚ್ ಇವತ್ತು ಕೊಡಿ ಅವನಿಗೆ ಮ್ಯಾಥ್ಸ್ ಎಕ್ಸಾಮ್ ಅಂತ. 3 ಗಂಟೆ ಎಕ್ಸಾಮ್ ಅನ್ನು 1.5 ಗಂಟೆಯಲ್ಲಿ ಬರೆದಿದ್ದೇನೆ ನಾನು. 100ಕ್ಕೆ 100 ಬರಲಿಲ್ಲ, 98 ಮಾತ್ರ ಬಂತು. ಬಟ್ ಐ ವಾಸ್ ಹ್ಯಾಪಿ. ದಿಸ್ ವಾಸ್ ಇನ್ 1982. ನಮ್ಮ ಪ್ರಭಾವತಿ ಮೇಡಮ್ ಅವರು ಅದಕ್ಕಿಂತ ಜಾಸ್ತಿ ತೆಗೆದಿರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ಐ ವಾಸ್ ಹ್ಯಾಪಿ, ಐ ಗಾಟ್ 91.3%. ಐ ಗಾಟ್ ಎ ಮೆರಿಟ್ ಸೀಟ್ ಇನ್ ಬೋತ್ ಇಂಜಿನಿಯರಿಂಗ್ ಆಸ್ ವೆಲ್ ಆಸ್ ಮೆಡಿಕಲ್ ಬೋತ್. ನಮ್ಮ ಪರಿಸ್ಥಿತಿಗೆ ಇಕನಾಮಿಕ್ ಆವಾಗ ಏನೂ ಇಲ್ಲ. ನಮ್ಮ ತಂದೆಗೆ 8 ಜನ ಮಕ್ಕಳು, ಮನೆಯಲ್ಲಿ ಗಾಡಿ ಎತ್ತಿತ್ತು. ಐ ಥಿಂಕ್ ಸ್ಟೂಡೆಂಟ್ಸ್ ಕೆನಾಟ್ ಇಮ್ಯಾಜಿನ್ ದಟ್. ಇಲ್ಲಿದ್ದವರೆಲ್ಲ ಅವರಿಗೆ ಸಾಧಾರಣ ಇಮ್ಯಾಜಿನ್ ಮಾಡಬಹುದು. ಗಾಡಿ ಎತ್ತಿರಬಹುದು, ಗಾಡಿ ಎತ್ತಿತ್ತು ನಮಗೆ. ಸ್ವಲ್ಪ ಏನು ಕೃಷಿ ಇತ್ತು. ನಾನು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಲಿರುವಾಗ ಬೆಳಿಗ್ಗೆ 7-8 ನಾನು ಡೈರಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ರಜೆಯಲ್ಲಿ ನಾನು ಮಣಿಪಾಲ್ ಡೈರಿಗೆ ಹೋಗಿ 1.5 ತಿಂಗಳು ಟ್ರೈನಿಂಗ್ ತಗೊಂಡಿದ್ದೇನೆ. ಆ ಫ್ಯಾಟ್ ಕಂಟೆಂಟ್ ಹೇಗೆ ನೋಡೋದು, SNF ಅಂದ್ರೆ ಏನು, ಸಾಲಿಡ್ ನಾಟ್ ಫ್ಯಾಟ್ ಅಂದ್ರೆ ಏನು, ಅದನ್ನು ಹೇಗೆ ಸೆಂಟ್ರಿಫ್ಯೂಗಲ್ ಮಿಷನ್ ಅಲ್ಲಿ ವರ್ಕ್ ಮಾಡೋದು ಅಂತ. ತಿಂಗಳಿಗೆ 150 ರೂಪಾಯಿ ನಮಗೆ ಕೊಡ್ತಾ ಇದ್ರು. ಅಫ್ಕೋರ್ಸ್ ಇಲ್ಲಿ ಯಾರೆಲ್ಲ ಗಣ್ಯರಿದ್ದಾರೆ ಅವರದ್ದೆಲ್ಲ ಅನುಭವ ನನ್ನಕ್ಕಿಂತ ಎಷ್ಟು ಒಳ್ಳೇದಿರಬಹುದು. ಇಲ್ಲಿ ಸುಮಾರು ಜನ ಇದ್ದಾರೆ, ನಮ್ಮ ತುಂಗ ಅವರು ಇದ್ದಾರೆ, ಪಿ ಯು ಬೋರ್ಡ್ ಅಲ್ಲಿ ತುಂಬಾ ವರ್ಷ ವರ್ಕ್ ಮಾಡಿದವರು ಇದ್ದಾರೆ. ಅವರಿಗೆಲ್ಲ ಇದು ಅರ್ಥ ಆಗ್ತದೆ, ಯಾಕಂದ್ರೆ ಅವರು ಸಹ ಅದೇ ಹಾದಿಯಲ್ಲಿ ಬೆಳೆದು ಬಂದವರು, ಅಥವಾ ಅದಕ್ಕಿಂತ ಕಠಿಣ ಹಾದಿಯಲ್ಲಿ ಬೆಳೆದು ಬಂದವರು. ನನಗೆ ಇವತ್ತು ಇಲ್ಲಿ ಫಸ್ಟ್ ಗೋಪಾಲ ಗಡಿಗರಲ್ಲ ಅವರನ್ನು ನೋಡಿ ನಾನು ಆವಾಗಿಂದ ನೋಡ್ತಾ ಇದ್ದೆ. ನಮ್ಮ ಪ್ರಿನ್ಸಿಪಾಲ್ ನೋಡಿದ ನೆನಪು ಬರ್ತಾ ಇದೆ ನಮಗೆ, ಸುಬ್ರಹ್ಮಣ್ಯ ಉಪಾಧ್ಯಾಯರನ್ನು ನೋಡಿದ್ದೇನೆ. ಅದೇ ರೀತಿ ಇದ್ದಾರೆ ಸ್ವಲ್ಪ. ನಾನು ಇವ್ರ ಹತ್ರ ಕೇಳಿದೆ, ನಮ್ಮ ಪುರೋಹಿತರ ತಮ್ಮ ಇದ್ದಾರೆ ಅಲ್ಲಿ, ನಮ್ಮ ರಮಾನಂದ್ ಭಟ್ ಅವರು, ಅವ್ರ ಹತ್ರ ಕೇಳಿದೆ. ಅವರೇ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದು, ಈ ದಿವಸ ಬರಬೇಕು, 3 ತಾರೀಕು ಬರಬೇಕು. ನಾನು ಹೇಳಿದ್ದು 3 ತಾರೀಕು ನನಗೆ ಆಗುದಿಲ್ಲ, ಬಿಜಾಪುರದಲ್ಲಿ ನನ್ನ ಒಂದು ಕಾರ್ಯಕ್ರಮ ಇದೆ. ಸಣ್ಣದಿಂದ ಒಂದು ಹುಚ್ಚಿದೆ ಸಂಗೀತದ, ಅದು ಯಾರಿಗೆ ಹೇಳುವಂಥ ಹುಚ್ಚಲ್ಲ ಅದು, ಬಟ್ ಒಳ್ಳೆಯ ಅಭಿರುಚಿ ಅದು. ನನಗೆ 3 ತಾರೀಕು ಬೆಳಿಗ್ಗೆ ಬರಲಿಕ್ಕೆ ಆಗುದಿಲ್ಲ, ಹಾಗಾದ್ರೆ 4 ತಾರೀಕಿಗೆ ಬನ್ನಿ ಹೇಳಿದ್ದು. ಅಷ್ಟು ಹೇಳಿದ ಮೇಲೆ ಬಾರದೇ ಇರಲಿಕ್ಕೆ ಆಗುದಿಲ್ಲ. ಸೊ ಇದೆಲ್ಲ ಏನಂತ ಹೇಳಿದ್ರೆ, ಮುಂದೆ ನೀವು ಹಿಂತಿರುಗಿ ನೋಡುವಾಗ, ಆಫ್ಟರ್ ಸೋ ಮೆನಿ ಇಯರ್ಸ್ ವೆನ್ ಲುಕ್ ಬ್ಯಾಕ್, ಹೆಗ್ಗಳಿಕೆಯಿಂದ ನೀವು ಹೇಳುವಂಥ ವಿಷಯಗಳಿರಬೇಕು. ಹೇಳುವಂಥ ವಿಷಯ ಮಾತ್ರ ಅದು, ನೀವು ಹೇಳಿದ್ದನ್ನು ಬೇರೆಯವರು ಕೇಳುವಾಗೆ ಇರಬೇಕು. ಹೇಳಲಿಕ್ಕೆ ಎಷ್ಟೋ ವಿಷಯ ಮಾತ್ರ ಏನು ನಿರರ್ಗಳವಾಗಿ ಮಾತಾಡಬಹುದು, ಮಾತಾಡುವಾಗ ಕೇಳುವವರು ಕೇಳ್ತಾರಾ ಅನ್ನೋದು, ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನೀಟ್ ಎಕ್ಸಾಮ್ ಆಗಲಿ, ಜೆಇ ಮೇನ್ ಆಗಲಿ, CET ಆಗಲಿ, ಜೆಇ ಅಡ್ವಾನ್ಸ್ ಆಗಲಿ, ಪಿ ಯು ಬೋರ್ಡ್ ಎಕ್ಸಾಮ್ ಆಗಲಿ, ಯಾವುದೇ ಎಕ್ಸಾಮ್ ಆಗಲಿ, ಆಲ್ ಆಫ್ ಎ ಸಡನ್ ಮಾಡೋದಿಲ್ಲ. ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇದೆ. ಈ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಇಂಟ್ರೊಡ್ಯೂಸ್ ಮಾಡಿದವರು ಗೌರ್ಮೆಂಟ್, ನಾನಲ್ಲ. ವಿವೇಕ ವಿದ್ಯಾಸಂಸ್ಥೆಯವರು ಇದನ್ನು ಈ ಎಕ್ಸಾಮ್ ಬರೀಬೇಕು ಅಂದ್ರೆ, ಈ ಎಕ್ಸಾಮ್ ಇಂಟ್ರೊಡ್ಯೂಸ್ ಮಾಡಿದವರು ಅವರಲ್ಲ, ಗೌರ್ಮೆಂಟ್. ಅವರಿಗೆ ಅವರದ್ದೇ ಆದ ಒಂದಿದೆ ಮೆಡಿಕಲ್ ಕಾಲೇಜಿಗೆ. ಒಟ್ಟು ಎಷ್ಟೋ ಮೆಡಿಕಲ್ ಕಾಲೇಜ್ ಇದೆ, ನಮ್ಮ ಹತ್ರ ಅಷ್ಟು ಸೀಟ್ ಇಲ್ಲ. ಒಟ್ಟಿಗೆ ಇರೋದು 1 ಲಕ್ಷ ಸೀಟ್ ಇರೋದು, 15 ಲಕ್ಷ ಚಿಲ್ಲರೆ ಜನ ಎಕ್ಸಾಮ್ ಇದ ಅಭ್ಯರ್ಥಿಗಳು ಇರ್ತಾರೆ. ನೀವು ಹೇಗೆ ಕೊಡ್ತೀರಿ ಅವರಿಗೆ ಅಡ್ಮಿಷನ್? 1 ಲಕ್ಷ ಮೆಡಿಕಲ್ ಸೀಟ್ ಇರೋದು ಇಡೀ ಇಂಡಿಯಾದಲ್ಲಿ. 15 ಲಕ್ಷಕ್ಕಿಂತ ಜಾಸ್ತಿ ಜನ ಅಭ್ಯರ್ಥಿಗಳಿದ್ದಾರೆ, ನನಗೆ ಮೆಡಿಕಲ್ ಬೇಕು, ಮೆಡಿಕಲ್ ಬೇಕು, ಮೆಡಿಕಲ್ ಬೇಕು. ಹೇಗೆ ನೀವು ಫಿಲ್ಟರ್ ಔಟ್ ಮಾಡ್ತೀರಿ? ದೇ ಹೌ ಟು ಇಂಟ್ರೊಡ್ಯೂಸ್ ಒನ್ ಎಕ್ಸಾಮ್. ಆಬ್ವಿಯಸ್ಲಿ ಇಟ್ ಬಿಕಮ್ಸ್ ಎ ಕಾಂಪಿಟೇಟಿವ್ ಎಕ್ಸಾಮ್. ಎನಿ ಕಾಂಪಿಟೇಷನ್ ರಿಕ್ವೈರ್ಸ್ ಎ ಟ್ರೈನಿಂಗ್ ಪ್ರೋಗ್ರಾಮ್. ಹಸಿವಾದರೆ ತಿನ್ನಬೇಕು ಅನ್ನೋದು ಎಷ್ಟು ಸತ್ಯವೋ ಇದು ಸಹ ಅಷ್ಟೇ ಸತ್ಯ. ಬೇಡ ಬಿಡಿ, ಇಂಡಿಯನ್ ಕ್ರಿಕೆಟ್ ಟೀಮ್ ವರ್ಲ್ಡ್ ಕಪ್ ಇದೆ ಅಂತಾದರೆ ಎಲ್ಲ ಪಾರ್ಟಿಸಿಪೆಂಟ್ಸ್ಗೆ ಟ್ರೈನಿಂಗ್ ಪ್ರೋಗ್ರಾಮ್ ಇರೋದಿಲ್ವಾ? ಯಾಕೆ? ಅವರಿಗೆಲ್ಲ ಕ್ರಿಕೆಟ್ ಗೊತ್ತಿಲ್ವಾ? ಅಲ್ಲಲ್ಲ, ಹಾಗಲ್ಲ, ನಮ್ಮ ಮರ್ಯಾದೆ ವಿಷಯ. ಹಾಗಾದ್ರೆ ನೀವು ಎಕ್ಸಾಮಿಗೆ ಕೂತ್ಕೊಳ್ಳೋದು ನಿಮ್ಮ ಮರ್ಯಾದೆ ವಿಷಯ ಅಲ್ವಾ? ಟ್ರೈನಿಂಗ್ ಪ್ರೋಗ್ರಾಮ್ ಇಸ್ ಇನ್ಎವಿಟೇಬಲ್. ಹಾಗಾದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಹೇಗೆ ಮಾಡಬೇಕು? ಟ್ರೈನಿಂಗ್ ಪ್ರೋಗ್ರಾಮ್ ಕೊಡಬೇಕಂತಂದ್ರೆ ಟ್ರೈನಿಂಗ್ ಕೊಡುವವರು ಅಷ್ಟು ಕೆಪಾಬಿಲಿಟಿ ಇರಬೇಕು. ನಾನು ಹೇಳೋದು, ಈ ಟ್ರೈನಿಂಗ್ ಕೊಡಲಿಕ್ಕೆ ಎಲ್ಲೆಲ್ಲಿಂದೆಲ್ಲ ಬರ್ತಾರಲ್ಲ, ದೊಡ್ಡ ದೊಡ್ಡ ಒಳ್ಳೆ ಟ್ರೈನಿಂಗ್ ಕೊಡ್ತಾರಂತ, ಅವರೆಲ್ಲ ಏನು ಮೇಲಿಂದ ಕೆಳಗಿಳಿದು ಬಂದವರಲ್ಲ, ಎಲ್ಲರೂ ಪೋಸ್ಟ್ ಗ್ರಾಜುಯೇಟ್ಸ್ ಇರೋರು. ಇಲ್ಲಿ ನಮ್ಮ ಪ್ರೀ ಯೂನಿವರ್ಸಿಟಿ ಕಾಲೇಜಲ್ಲಿ ಕಲಿಸುವವರು ಸಹ ಪೋಸ್ಟ್ ಗ್ರಾಜುಯೇಟ್ಸ್. ಇದು ಅವರಿಗೆ ಸಾಧ್ಯ ಅಂತಾದರೆ ಟೀಚರ್ಸ್ ಇಲ್ಲಿನವರಿಗೆ ಯಾಕೆ ಸಾಧ್ಯ ಆಗೋದಿಲ್ಲ? ನೀವು ಸಬ್ಜೆಕ್ಟನ್ನು ಎಷ್ಟು ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೀರಿ? ಮಕ್ಕಳನ್ನು ನೀಟ್ ಟ್ರೈನಿಂಗಿಗೆ ತಯಾರು ಮಾಡಲಿಕ್ಕೆ ನಿಮ್ಮಿಂದ ಯಾಕೆ ಸಾಧ್ಯ ಇಲ್ಲ? ಎಲ್ಲರೂ ಹೇಳ್ತಾರೆ, ಎಕ್ಸ್ಪರ್ಟ್ನಂಥ ವಿದ್ಯಾರ್ಥಿಗಳು ನಮ್ಮ ಮೋಹನ್ ಆಳ್ವರು ಯಾವತ್ತೂ ಹೇಳ್ತಾರೆ, ಸರ್ ನಮ್ಮನ್ನು ನೋಡಿದರೆ ಕಳ್ಳರಾಗಿ ಮಾಡ್ತಾರೆ ಈ ಗೌರ್ಮೆಂಟ್ನವರು ಅಂತ. ಅದು ಅವರದ್ದು ಮೈಂಡ್ ಸೆಟ್. ನಾವಿಲ್ಲಿ ಕೂತ್ಕೊಂಡದ್ದು ಗೌರ್ಮೆಂಟ್ ಚೇಂಜ್ ಮಾಡಲಿಕ್ಕಲ್ಲ,
ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದ್ದೇವೆ. ಆದ್ರಿಂದ ನಮ್ಗೆ ಇಂಪ್ರೂವ್ ಆಗ್ಲಿಕ್ಕೆ ಎಲ್ಲ ನಮ್ಗಂದ್ರೆ ಎಲ್ಲರಿಗೂ ಇಂಪ್ರೂವ್ ಆಗ್ಲಿಕ್ಕೆ, ನಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆ ಕೆಲಸ ಮಾಡಿದ್ರೆ ಇಂಪ್ರೂವ್ ಆಗ್ಲಿಕ್ಕೆ ಎಲ್ಲಾ ರೀತಿಯ ಒಂದು ಸ್ವಾತಂತ್ರ್ಯ ಇದೆ, ಅವಕಾಶಗಳು ಬಹಳಷ್ಟು ಇದ್ದಾವೆ. ಬಟ್ ನಾವು ಒಳ್ಳೆ ಕೆಲಸ ಮಾಡ್ಬೇಕಂತಾದ್ರೆ ನಾವು ಅದರಲ್ಲಿ ಟೈಮ್ ಸದ್ವಿನಿಯೋಗ ಮಾಡ್ಕೊಳ್ಬೇಕು. ವಿ ಹ್ಯಾವ್ ಟು ಬಿ ಟೋಟಲಿ ಇನ್ವಾಲ್ವ್ ಇನ್ ದಟ್. ಫಸ್ಟ್ ಒನ್, ಯು ನೀಡ್ ಟು ಬಿ ಟ್ಯಾಲೆಂಟೆಡ್, ಯು ನೀಡ್ ಟು ಬಿ ಪ್ಯಾಷನೇಟ್. ನಾನು ಮಾಡಬೇಕು, ಸಾಧನೆ ಮಾಡಬೇಕು, ಏನಾದರೂ ಒಂದು ಸಾಧಿಸಿ ತೋರಿಸ್ಬೇಕು. ಅದಕ್ಕೋಸ್ಕರ ನಿಮ್ಗೆ ಕೇಳಿದ್ದು ಎಷ್ಟು ಜನರಿಗೆ ಎಕ್ಸ್ಟ್ರಾ ಆರ್ಡಿನರಿ ಆಗಬೇಕು ಅಂತ. ಯು ನೀಡ್ ಟು ಬಿ ಡೆಡಿಕೇಟೆಡ್, ಯು ನೀಡ್ ಟು ಬಿ ಫೋಕಸ್ಡ್, ಆ್ಯಂಡ್ ಯು ನೀಡ್ ಟು ಬಿ ಹಂಬಲ್. ಅಹಂಕಾರ ತಲೆಗೆ ಏರಬಾರ್ದು. ಇಲ್ಲಿನ ಜನರು, ಕೋಟಾದ ಜನರು, ಕೋಟಾ ಕುಂದಾಪುರ ಈ ಕೋಸ್ಟಲ್ ಬೆಲ್ಟಿನ ಜನರು, ದೇ ಆರ್ ವೆಲ್ ನೋನ್ ಫಾರ್ ಫರ್ನೆಸ್. ನೀವು ಎಷ್ಟೇ ಎಕ್ಸಾಂಪಲ್ಸ್ ತಗೊಳ್ಳಿ. ನಮ್ಮ ಕೋಟಾ ಶಿವರಾಮ್ ಕಾರಂತ ಕೋಟದವರು, ಅವರ ಫರ್ಮ್ನೆಸ್ ಏನು ಇದೆ ನೀವು ಉಳಿದವ್ರಿಗೆ ಗೊತ್ತಿರ್ಬೋದು. ಏನು ಫರ್ಮ್ ಆಗಿ ಮಾತಾಡ್ತಾರೆ ಅವರು ಅಂತ. ಅಂಡ್ ಹಿ ಅಬೈಡ್ಸ್ ಬೈ, ಹಿ ಯೂಸ್ ಟು ಅಬೈಡ್ ಬೈ ವಾಟ್ ಈ ಸೆಡ್. ಅಷ್ಟು ಕೆಪಾಬಿಲಿಟಿ ಇರಬೇಕು, ದಟ್ಸ್ ಕಾಲ್ಡ್ ಟ್ಯಾಲೆಂಟ್. ಡೆಡಿಕೇಶನ್ ಇರಬೇಕು. ನಮ್ಮ ಯಕ್ಷಗಾನ ಕಲೆಯನ್ನು ಸಾಧಾರಣ ಒಂದು ಪಾಶ್ಚಾತ್ಯ ದೇಶಗಳಲ್ಲಿ, ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಪ್ರಸರಣ ಮಾಡಿದ ಖ್ಯಾತಿ ಸಿಗ್ಬೇಕಾದ್ದು ಅವರಿಗೆ, ಶಿವರಾಮ್ ಕಾರಂತರಿಗೆ.